ಸರ್, ಈ ಸಿಸಿಟಿವಿ ಕ್ಯಾಮ್ರಾಗಳಿಂದ ನಮ್ಮ ಮನೆಗಳಲ್ಲಿ ರೋಡ್ಗಳಲ್ಲಿ ಸಂಬಂಧಪಟ್ಟಾಗೆ ನಾವು ಯಾವ್ಯಾವ ಭಾಗದಲ್ಲಿ ಯೂಸ್ ಮಾಡೋದ್ರ ಬೆನಿಫಿಟ್ ಯಾವ ಥರ ನಮಗೆ ಉಪಯೋಗ ಪಟ್ಕೋಬೋದು, ಅದನ್ನ ಐಡೆಂಟಿಫಿಕೇಶನ್ ಯಾವ್ಯಾವ ಥರ ಮಾಡ್ಬೋದು, ಮತ್ತು ಅಡಿಷನಲ್ ಎಲ್ಲೆಲ್ಲಿ ನಾವು ಇನ್ನೂ ಯೂಸ್ ಆಗಿ ಅಳವಡಿಸ್ಕೋಬೇಕಾಗುತ್ತೆ, ಅದ್ರ ಬಗ್ಗೆ ತಾವು ಯಾವ ಥರ ಅದರ ಒಂದು ಉಪಯೋಗಗಳನ್ನ ತಿಳಿಸ್ಕೊಡ್ಬೇಕಾಗುತ್ತೆ ಸರ್? ಸರ್ವೆಲೆನ್ಸಿಂದ ಈ ಕ್ರಿಮಿನಲ್ ಯಾರು ಕ್ರೈಮಲ್ಲಿ ಇನ್ವಾಲ್ವ್ ಆಗ್ತಾರೆ ಅದು ಪತ್ತೆ ಆಗಲಿಕ್ಕೆ ತುಂಬ ಯೂಸ್ಫುಲ್ ಆಗ್ತದೆ. ಎರಡನೇದು, ಇದರದ್ದು ಒಂದು ಡಿಟರೆಂಟ್ ಇಫೆಕ್ಟ್ ಇರ್ತದೆ. ಎಲ್ಲಿ ಕ್ಯಾಮ್ರಾ ಇದನ್ನು ನೋಡಿ ಆ ಅಫೆಂಡರ್ ಯಾರಾದರೂ ಇಲ್ಲಿ ಕ್ಯಾಮ್ರಾ ಇದೆ ನಮ್ಮ ಮುಖ ಕವರ್ ಆಗಿಬಿಡುತ್ತೆ, ನಮ್ಮ ಆ್ಯಕ್ಟಿವಿಟೀಸ್ ಕವರ್ ಆಗ್ತದೆ, ಅದು ಅದರಿಂದ ಆ ಆ್ಯಕ್ಟಿವಿಟೀಸಲ್ಲಿ ಭಾಗವಹಿಸಿಗೆ ಹಿಂದೆ ಮುಂದೆ ನೋಡ್ತಾರೆ ಮತ್ತು ಯೋಚನೆ ಮಾಡ್ತಾರೆ. ದಟ್ ಈಸ್ ಈಗ ಅದ್ರಿಗೆ ನಮಗೆ ಯೂಸ್ಫುಲ್ ಆಗ್ತಾರೆ. ಇದರಲ್ಲಿ ಈಗ ಸಿ ಸಿ ಟಿ ವಿ ಕ್ಯಾಮ್ರಾಗಳು ಎಲ್ಲಿ ಎಲ್ಲಿ ಕೆಲವು ಸಾಕಷ್ಟು ಜನ ಅಳವಡಿಸ ಇನ್ಸ್ಟಾಲ್ ಮಾಡಲಾಗಿದೆ. ನಮ್ಮ ಈ ಚಿಕ್ಕಪೇಟೆ ಸಬ್ ಡಿವಿಷನ್ ಈ ಏರಿಯಾದಲ್ಲಿ ನಾವು ಈಗಾಗಲೇ ನಮ್ಮ ಡಿಪಾರ್ಟ್ಮೆಂಟಿಂದ 50 ಕ್ಯಾಮ್ರಾ ಇಂಪಾರ್ಟೆಂಟ್ ಜಂಕ್ಷನ್ಸ್ 50 ಎಲ್ಲಿದೆ ಅಲ್ಲಿ ಆಗಲೇ ಇನ್ಸ್ಟಾಲ್ ಮಾಡಿದ್ದೇವೆ. ಅದು ತುಂಬ ಯೂಸ್ಫುಲ್ ಆಗಿ ವರ್ಕ್ ಆಗ್ತಾ ಇದೆಯಾ. ಅದರ ಜೊತೆಗೆ ಬೇರೆ ಬೇರೆ ಕಡೆ ಬೇರೆ ಸ್ಕೀಮಲ್ಲಿ ಈ ಕ್ಯಾಮ್ರಾ ಇನ್ಸ್ಟಾಲ್ ಮಾಡಲಿಕ್ಕೆ ಆಗಲೇ ಪ್ರೊಸೆಸ್ ಸ್ಟಾರ್ಟ್ ಆಗಿದೆ, ನಾವು ಅದರಲ್ಲಿ ಕಂಟಿನ್ಯೂಸ್ ಫಾಲೋಅಪ್ ಮಾಡ್ತಾ ಇದ್ದೀವಿ. ಇದು ಇಲ್ಲದೆ ಬೇರೆ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್ ಇದ್ದಾವೆ, ಶಾಪಿಂಗ್ ಕಾಂಪ್ಲೆಕ್ಸ್ ಇದ್ದಾವೆ, ಕಮರ್ಷಿಯಲ್ ಏರಿಯಾ ಇದ್ದಾವೆ, ಈ ಸ್ಕೂಲ್ಸ್ ಕಾಲೇಜ್ಗಳು ಇದ್ದಾವೆ, ಅಲ್ಲಿ ಕೂಡ ಅವರು ಸಾಕಷ್ಟು ಜನ ಅಳವಡಿಸಿದ್ದಾರೆ. ಅದರಲ್ಲಿ ನಾವು ಕೆಲವು ಕಡೆ ಅವ್ರದ್ದು ಸ್ವಂತ ಪ್ರೆಮಿಸಸಲ್ಲಿ ಏನು ಹಾಕ್ತಾರೆ ಅದರ ಜೊತೆಗೆ ರೋಡ್ ಸೈಡಲ್ಲಿ ಕವರ್ ಆಗುವಂತ ಕೂಡ ನಾವು ಸಾಕಷ್ಟು ಜನ ಅವ್ರಿಗೆ ರಿಕ್ವೆಸ್ಟ್ ಮಾಡಿದ್ದೇವೆ. ಆ್ಯಂಡ್ ಅವರು ಸಾಕಷ್ಟು ಜನ ರೋಡ್ ಸೈಡಲ್ಲಿ ಕೂಡ ಹಾಕಿದ್ದಾರೆ, ಅದು ತುಂಬ ನಮಗೆ ಯೂಸ್ಫುಲ್ ಆಗ್ತಾ ಇದೆಯಾ. ಮತ್ತು ಕೆಲವು ರೆಸಿಡೆನ್ಸಿಯಲ್ ಏರಿಯಾದಲ್ಲಿ ಅವರು ಮನೆ ಲೋಕಲ್ ರೆಸಿಡೆನ್ಸ್ ವೆಲ್ಫೇರ್ ಅಸೋಸಿಯೇಷನ್ ಅವರು ಮನೆ ಮನೆ ಅವರು ಮನೆಗೇನು ಹಾಕಿದೆ ಅದೇ ಥರ ಅವ್ರು ರೋಡ್ ಸೈಡಲ್ಲಿ ಕೂಡ ಕ್ಯಾಮ್ರಾ ಕಡೆ ಹಾಕಿದ್ದಾರೆ. ಕೆಲವು ಕಡೆ ನಾವು ರಿಕ್ವೆಸ್ಟ್ ಮಾಡಿದ್ದೇವೆ ಅವ್ರದ್ದು ಆ ಮನೆ ಮುಂದೆ ಇರುವ ಆ ಏರಿಯಾದಲ್ಲಿ ಔಟ್ಸೈಡ್ ಸರ್ಕಲ್ ಇಂಪಾರ್ಟೆಂಟ್ ಆಗಲಿ, ರೋಡ್ ಕವರ್ ಆಗಿದ್ದಂಥ ಕ್ಯಾಮ್ರಾ ಹಾಕಿದ್ದೆ ಯೂಸ್ಫುಲ್ ಆಗ್ತದೆ. ಸೊ ಈ ಥರ ಈಗ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಲಿ ಆ ಗೌರ್ಮೆಂಟ್ ಸ್ಕೀಮಲ್ಲಿ ಹಾಕೋದು ಅದು ಒಂದಿದ್ದಾವೆ, ಮತ್ತು ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್ ಎಲ್ಲಿ ಹಾಕ್ತಾಯಿದೆ, ಮತ್ತು ರೆಸಿಡೆನ್ಸಿಯಲ್ ಎಲ್ಲಿ ಏರಿಯಲ್ಲಿ ಎಲ್ಲಿ ಹಾಕ್ತಾರೆ ನಾವು ಅದಕ್ಕೆ ಫಾಲೋಅಪ್ ಮಾಡ್ತಾಯಿದ್ವಿ. ನಾವು ಎಲ್ಲಿ ಅಫೆನ್ಸ್ ಆಗಿದ್ರೆ ಅದಕ್ಕೆ ಒಂದು ನಮಗೆ ಅದರಿಂದ ಕ್ಲೂ ಸಿಗೋದು, ಎವಿಡೆನ್ಸ್ ಸಿಗೋದು ಯೂಸ್ಫುಲ್ ಆಗ್ತದೆ. ಎರಡನೇದು ಡಿಟರೆಂಟ್ ಆಗಲಿಕ್ಕೆ ತುಂಬ ಯೂಸ್ಫುಲ್ ಆಗ್ತದೆ. ಇದರದೊಂದು ನಿನ್ನೆದೊಂದು ಉದಾಹರಣೆ ಇದೆ. ನಿನ್ನೆ ಅರ್ಲಿ ಮಾರ್ನಿಂಗ್ ಒಂದು ಇನ್ಸಿಡೆಂಟ್ ನಡೆದಿದೆ ಚಂದ್ರ ಲೇಔಟ್ ವಿಜಯನಗರಲ್ಲಿ, ಕೆಲವು ವೆಹಿಕಲ್ಗಳು ಅರ್ಲಿ ಮಾರ್ನಿಂಗ್ ವೆಹಿಕಲ್ಗಳು ಡ್ಯಾಮೇಜ್ ಮಾಡಿದ್ರು. ಸೊ ನಾವು ಹೋಗಿ ಎಲ್ಲ ಕಡೆ ಹುಡುಕಾಡುವಾಗ ಒಂದು ಪಕ್ಕದ ಸ್ಕೂಲಲ್ಲಿ ಅಲ್ಲಿ ಕ್ಯಾಮ್ರಾ ಹಾಕಿದ್ರು ಒಂದು ಸಿಕ್ಕಿತ್ತು. ಆ ತಕ್ಷಣ ನೋಡಿದರೆ ಆ ಕ್ಯಾಮ್ರಾದಲ್ಲಿ ಯಾರು ಅಫೆಂಡರ್ ಆಗಿದೆ ಅಫೆನ್ಸ್ ಮಾಡಿದ್ದಾರೆ ಅವ್ರ ಮುಖ ಕ್ಲಿಯರ್ ಕಲಿತಿದ್ರು. ವಿದಿನ್ ಫ್ಯೂ ಒಂದು 1 or 2 hours ನಮ್ಗೆ ಅದ್ರ ಬಗ್ಗೆ ಎಲ್ಲ ಡೀಟೇಲ್ಸ್ ಸಿಕ್ಕಿದ್ರು. ಇಮಿಡಿಯೇಟ್ ಅಕ್ಯೂಸ್ಡ್ ಕೂಡ ಅರೆಸ್ಟ್ ಮಾಡೋಕ್ಕೆ ತುಂಬ ಈಸಿ ಆಗಿತ್ತು. ಸೊ ಅದರಿಂದ ಆರೋಪಿಗೆ ಪತ್ತೆ ಹಚ್ಚಲಿಕ್ಕೆ ಮತ್ತು ಬೇರೆಯವರು ಕೂಡ ಆ ಥರ ಒಂದು ಹೆದರಿಕೆ ಇರ್ತದೆ, ನಾವು ಅಫೆನ್ಸ್ ಮಾಡಿದರೆ ನಮ್ಮ ಆ್ಯಕ್ಟಿವಿಟೀಸ್ ಎಲ್ಲ ಕವರ್ ಆಗ್ತದೆ, ಅದೊಂದು ತುಂಬ ಡಿಟರೆಂಟ್ ಎಫೆಕ್ಟ್ ಕೂಡ ಇರ್ತದೆ.